ಯುದ್ಧದಲ್ಲಿ ಗ್ರೂಫಿ ಸಿನಿಮಾದ ಹೀರೋ ಬಂದಿದ್ದಾರೆ ಆರ್ಯನ್ ಅವರು, ಅವರು ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ನಮ್ಮ. ಎಲ್ರಿಗೂ ನಮಸ್ಕಾರ, ಎಲ್ಲ ಹಿರಿಯರಿಗೂ ಕಲಾವಿದರಿಗೂ ನನ್ನ ಕಡೆಯಿಂದ ನಮಸ್ಕಾರ. ಕೆಎಲ್ವಿ ವಿನೋದ, ನಾನು ಇಂಡಸ್ಟ್ರಿಗೆ ಕಾಲಿಟ್ಟಾಗ ಅಂದ್ರೆ ನಾನು ಆಕ್ಟಿಂಗ್ ಕ್ಲಾಸ್ಗೆ ಯಾವಾಗ ನಾನು ಸ್ಟಾರ್ಟ್ ಮಾಡ್ದು ಅವಾಗಿಂದ ನನ್ಗೆ ವಿನೋದ ಪರಿಚಯ. ಸೊ ಅವಾಗಿಂದ ಇವಾಗಿನ ವರ್ಗು ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಎಲ್ಲ, ನಾವು ತುಂಬಾ ಪರ್ಸನಲಿ ಅವ್ನ್ ಗೊತ್ತು ನನ್ಗೆ ವಿನೋದ. ಸೊ ಈ ಕತೆ ನೋಡಿದಾಗ ನಮ್ ಲೈಫ್ನೇ ನಾವು ತೆರೆ ಮೇಲೆ ನೋಡ್ದಂಗಾಯ್ತು. ಸೊ ನಾನಾಗಿರ್ಬೋದು, ಜಗದೀಶ್ ಆಗಿರ್ಬೋದು, ಪ್ರವೀಣ್ ಆಗಿರ್ಬೋದು, ನಾವೆಲ್ಲ ಮೊದ್ಲಿಂದಾನೆ ಒಂದ್ ಟೀಮ್ ತರ ಇದ್ದೀವಿ. ಶಾರ್ಟ್ ಫಿಲಂ ಇಂದ ಹಿಡಿದು ಇವಾಗಿನ ವರ್ಗು ಓಡಾಡ್ತಾ ಇದ್ದೀವಿ, ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಫಿಲಂ ನೋಡಿದಾಗ ತುಂಬಾ ಕನೆಕ್ಟ್ ಆಯ್ತು, ಯಾಕಂದ್ರೆ ನಮ್ ಲೈಫ್ನ ನಾವೇ ನೋಡ್ತಾ ಇದ್ದೀವಿ ಅಂತ ಅನ್ಸ್ತು. ಏನೋ ಕನ್ಸ್ ಕಟ್ಕೊಂಡು ಬಂದಿರ್ತೀವಿ, ಆ ಪ್ರಯತ್ನಕ್ಕೋಸ್ಕರ ನಾವ್ ಎಷ್ಟು ಪ್ರಯತ್ನ ಓಡಾಡ್ತೀವಿ ಎಲ್ಲ ಮಾಡ್ತಾ ಇರ್ತೀವಲ್ಲ, ಇದನ್ನೆಲ್ಲ ನೋಡಿ ತುಂಬಾ ಕನೆಕ್ಟ್ ಆಯ್ತು. ಒಳ್ಳೆ ಪ್ರಯತ್ನ ಮಾಡಿದ್ಯಾ ವಿನೋದ, ನಿಮ್ದು ಏನೇ ಪ್ರಯತ್ನ ಇದ್ರು ನನ್ ಸಪೋರ್ಟ್ ಯಾವತ್ತೂ ಇರುತ್ತೆ, ಅವತ್ತೂ ಇದೆ, ಇವತ್ತು ಇರುತ್ತೆ, ಮುಂದೇನು ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್, ಚಿತ್ರರಂಗದಲ್ಲಿ ಒಳ್ಳೆ ಹೆಸರು ಮಾಡು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.